ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ರಾಜ್ಯ ನಾಯಕರನ್ನ ಹೀಗೆ ತರಾಟೆಗೆ ತೆಗೆದುಕೊಳ್ಳೋದಕ್ಕೆ ಕಾರಣನೂ ಇದೆ. ಇವೆಲ್ಲ ರಾಜ್ಯ ನಾಯಕರು ಮಾಡಿಕೊಂಡ ಎಡವಟ್ಟುಗಳೇ ಅಥವಾ ಹೈಕಮಾಂಡ್ನ ತೀರ್ಮಾನವೇ ಅನ್ನೋ ಚರ್ಚೆಯು ಜೋರಾಗಿದೆ. ಹಾಗಾದ್ರೆ ಅಮಿತ್ ಶಾ ಇಂಥ ಕಠಿಣ ನಿರ್ಧಾರಕ್ಕೆ ಬರಲು ಕಾರಣ ಏನು ಅನ್ನೋದಕ್ಕೆ ಇಲ್ಲಿದೆ ನೋಡಿ ಉತ್ತರ. ಅಮಿತ್ ಶಾ ನಿರ್ಧಾರಕ್ಕೆ ದಂಗಾದ ಕೇಸರಿ ಪಡೆ, ಹಾಕಿದ್ದ ಲೆಕ್ಕಾಚಾರ ಉಲ್ಟಾದ ವೇದನೆಯಲ್ಲಿ ನಾಯಕರು. ಬಿಜೆಪಿ ಪಡಸಾಲೆಯಲ್ಲಿ ವಿಪ್ಲವ ಸೃಷ್ಟಿಸಿದ ಅಮಿತ್ ಶಾ ನಡೆ. ನಾವು ಹೇಳ್ತೇವೆ ನೀವು ಕೇಳಿ ಅನ್ನೋ ರೀತಿ ಅಮಿತ್ ಶಾ ಯಲಹಂಕದ ರೆಸಾರ್ಟ್ನಲ್ಲಿ ಹೇಳ್ತಿದ್ದ ಹಾಗೆ ಇಡೀ ಕೇಸರಿ ಪಾಳೆಯ ದಂಗಾಗಿ ಹೋಗಿತ್ತು. ಯಡಿಯೂರಪ್ಪ ಅಧ್ಯಕ್ಷರಾದ ಬಳಿಕ ಅಧಿಕಾರಕ್ಕೆ ಬಂದೇ ಬಿಡ್ತೇವೆ ಅಂತ ತಮ್ಮ ಸುತ್ತ ಅಧಿಕಾರವೆಂಬ ಪ್ರಭಾವಳಿ ಸೃಷ್ಟಿಸಿಕೊಂಡಿದ್ದ ಬಿಜೆಪಿ ನಾಯಕರಿಗೆ ಅಮಿತ್ ಶಾ ಕ್ಲಾಸ್ ಶಾಕ್ ಕೊಟ್ಟಿದೆ. ಗುಜರಾತ್ನಲ್ಲಿ ಕೊಂಚ ಪ್ರಯಾಸಪಟ್ಟು ಅಧಿಕಾರ ಹಿಡಿಯಬೇಕಾದ ಅನಿವಾರ್ಯತೆ ಸೃಷ್ಟಿಯಾದ ಕಾರಣಕ್ಕೆ ಮುಂದಿನ ಕರ್ನಾಟಕದ ಚುನಾವಣೆಯನ್ನ ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸಿದೆ. ಆದರೆ ರಾಜ್ಯದಲ್ಲಿರೋ ಚಿತ್ರಣ ಪೂರಕವಾಗಿಲ್ಲ. ಇದನ್ನರಿತ ಅಮಿತ್ ಶಾ ರಾಜ್ಯ ನಾಯಕರನ್ನ ಹತೋಟಿಗೆ ತೆಗೆದುಕೊಳ್ಳುವ ರೀತಿಯಲ್ಲಿ ಡೈರೆಕ್ಷನ್ ಕೊಟ್ಟಿದ್ದಾರೆ. ಚುನಾವಣೆಯ ರಣತಂತ್ರವನ್ನ ನಾವು ಮಾಡ್ತೇವೆ, ನೀವು ಅದನ್ನ ಫಾಲೋ ಮಾಡಿ ಹೇಳಿ ಹೊರಟಿದ್ದಾರೆ. ಅಮಿತ್ ಶಾ ಹೀಗೆ ಹೇಳೋದಕ್ಕೂ ಹಲವು ಕಾರಣಗಳಿವೆ. ಅವೆಲ್ಲ ರಾಜ್ಯ ನಾಯಕರ ಧೋರಣೆಗೆ ಇದಕ್ಕೆ ಕಾರಣ ಅನ್ನೋದಂತೂ ಸ್ಪಷ್ಟವಾಗಿದೆ. ಮೊದಲಿದ್ದ ಯಡಿಯೂರಪ್ಪ ಕದರ್ ಈಗಿಲ್ಲ. ಮುಖ್ಯವಾಗಿ ಯಡಿಯೂರಪ್ಪ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಯುಗಾದಿ ಹಬ್ಬದಂದು ನೇಮಕವಾದ ಬೆನ್ನಲ್ಲೇ ರಾಜ್ಯದಲ್ಲೊಂದು ಸಂಚಲನ ಉಂಟಾಯಿತು. ಅಧಿಕಾರಕ್ಕೆ ಬಂದೇ ಬಿಟ್ವಿ ಅನ್ನೋ ಅಭಿಪ್ರಾಯ ರಾಜ್ಯದ ಮೂಲೆ ಮೂಲೆಯಲ್ಲೂ ಬಿಜೆಪಿ ನಾಯಕರು ವ್ಯಕ್ತಪಡಿಸ್ತಾನೆ ಬಂದರು. ಆದರೆ ಈಗ ಪರಿಸ್ಥಿತಿ ಭಿನ್ನವಾಗಿದೆ. ಅದರ ಸಂಪೂರ್ಣ ಮಾಹಿತಿ ಪಡೆದುಕೊಂಡೇ ಅಮಿತ್ ಶಾ ಅವರು ಇಂತಹದೊಂದು ಖಡಕ್ ಸೂಚನೆ ಕೊಟ್ಟಿರೋದು ಸ್ಪಷ್ಟವಾಗಿ ಕಂಡುಬಂದಿದೆ. ಬಿಎಸ್ವೈ ಸಿಎಂ ಅಭ್ಯರ್ಥಿ ಎಂದಿದ್ದಕ್ಕೆ ಅಸಮಾಧಾನ. ಯಡಿಯೂರಪ್ಪ ಅವರ ನಾಯಕತ್ವವನ್ನ ಆರಂಭದಿಂದಲೂ ಒಪ್ಪಿಕೊಳ್ಳಲು ಬಿಜೆಪಿ ಹೆವಿವೇಟ್ ನಾಯಕರು ಮುಂದಾಗಿಲ್ಲ. ಪಕ್ಷದ ಅಧ್ಯಕ್ಷ ಸ್ಥಾನದ ಜೊತೆಗೆ ಸಿಎಂ ಅಭ್ಯರ್ಥಿ ಅಂತಾನೂ ಯಡಿಯೂರಪ್ಪ ಅವರನ್ನ ಘೋಷಣೆ ಮಾಡಿದ್ದನ್ನ ಪಕ್ಷದ ಹಿರಿಯ ನಾಯಕರು ಸ್ವೀಕಾರ ಮಾಡಲು ಮನಸ್ಸು ಮಾಡಲಿಲ್ಲ. ಇದರಿಂದ ಸಹಜವಾಗಿಯೇ ಪಕ್ಷದಲ್ಲಿ ಗೊಂದಲದ ವಾತಾವರಣ ನಿರ್ಮಾಣವಾಯಿತು. ಒಂದು ಹಂತದಲ್ಲಿ ಕೆಎಸ್ ಈಶ್ವರಪ್ಪ ನೇತೃತ್ವದಲ್ಲಿ ಪಕ್ಷದಲ್ಲಿ ಭಿನ್ನಮತ ಉಂಟಾದ ಪರಿಣಾಮ ಸ್ವತಃ ಅಮಿತ್ ಶಾ ಅವರೇ ಮಧ್ಯಪ್ರವೇಶಿಸಿ ಸಮಸ್ಯೆಯನ್ನ ಪರಿಹಾರ ಮಾಡಿದ್ರು. ಆದರೆ ತಾಂತ್ರಿಕವಾಗಿ ಯಡಿಯೂರಪ್ಪ ಅವರ ನಾಯಕತ್ವವನ್ನ ಒಪ್ಪಿದ್ರೂ ಕೆಜೆಪಿ ಕಟ್ಟಿ ತಮ್ಮ ಸೋಲಿಗೆ ಕಾರಣವಾದ ಯಡಿಯೂರಪ್ಪ ಅವರ ಬಗ್ಗೆ ಪಕ್ಷದ ಹಿರಿಯ ನಾಯಕರಲ್ಲ ತಮ್ಮ ತಮ್ಮ ನೆಲೆಯಲ್ಲಿ ಯಡಿಯೂರಪ್ಪ ಅವರನ್ನ ವಿರೋಧಿಸುತ್ತಲೇ ಬಂದಿದ್ದಾರೆ. ಇದರ ಪರಿಣಾಮ ರಾಜ್ಯದಲ್ಲಿ ಪಕ್ಷ ಮೊದಲಿನ ಇಮೇಜ್ ಕಳೆದುಕೊಂಡಿದ್ದು ಸಂಘಟಿತ ಹೋರಾಟ ಮರೆಯಾಗಿದೆ. ಇದರಿಂದ ಮುಂದೆ ಅಧಿಕಾರಕ್ಕೆ ಬರುತ್ತೇವೋ ಅಥವಾ ಇಲ್ವೋ ಅನ್ನೋ ಅನುಮಾನ ಮೂಡಿದೆ. ಇದು ಅಮಿತ್ ಶಾ ಅವರಿಗೆ ಗೊತ್ತಾದ ಪರಿಣಾಮ ತಾವೇ ಸ್ವತಃ ಚುನಾವಣಾ ಉಸ್ತುವಾರಿ ವಹಿಸಿಕೊಂಡು ಕೆಲಸ ಮಾಡಲು ಅಮಿತ್ ಶಾ ಮುಂದಾಗಿದ್ದಾರೆ. ಹೀಗಾಗಿಯೇ ನಾವು ಹೇಳ್ತೇವೆ ನೀವು ಫಾಲೋ ಮಾಡಿ ಅಂತ ನಿರ್ದೇಶನ ಕೊಟ್ಟಿದ್ದಾರೆ. ಜಿಲ್ಲಾ ಮಟ್ಟದಲ್ಲಿ ಬಿಜೆಪಿಯಲ್ಲಿ ಶುರುವಾಗಿದೆ ಭಿನ್ನಮತ. ಪ್ರತ್ಯೇಕ ತಂಡ ಕಟ್ಟಲು ರೆಡಿಯಾಗಿದ್ದಾರೆ ಅಮಿತ್ ಶಾ. ಇನ್ನು ಜಿಲ್ಲಾ ಮಟ್ಟದಲ್ಲೂ ಪಕ್ಷ ಇಬ್ಭಾಗವಾಗಿರೋದು ಅಮಿತ್ ಶಾ ಅವರ ಗಮನಕ್ಕೆ ಬಂದಿದೆ. ಕೆಜೆಪಿಯಿಂದ ಬಂದಿರುವ ನಾಯಕರ ಒಂದು ಬಣವಾದ್ರೆ ಮೂಲ ಬಿಜೆಪಿ ನಾಯಕರದ್ದು ಇನ್ನೊಂದು ಬಣವಾಗಿದೆ. ಇದರಿಂದಾಗಿ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲೂ ನಾಯಕರ ಮಧ್ಯೆ ಕಂದಕ ಏರ್ಪಟ್ಟಿದೆ. ಇದರ ಲಾಭ ಪ್ರತಿಪಕ್ಷವಾಗಿರುವ ಜೆಡಿಎಸ್ ಮತ್ತು ಕಾಂಗ್ರೆಸ್ಗೆ ಆಗೋ ಆತಂಕ ಎದುರಾದ ಕಾರಣಕ್ಕೆ ಅಮಿತ್ ಶಾ ತಾವೇ ಚುನಾವಣೆಯ ರಥದ ಚುಕ್ಕಾಣಿ ಹಿಡಿಯಲು ಪ್ರತ್ಯೇಕ ತಂಡ ಕಟ್ಟುವ ಮಾತನಾಡಿದ್ದಾರೆ. ಸಾಮೂಹಿಕ ನಾಯಕತ್ವಕ್ಕೂ ಅಮಿತ್ ಶಾಗಿಲ್ಲ ಒಲವು. ಅಮಿತ್ ಶಾ ನೇತೃತ್ವದಲ್ಲೇ ಚುನಾವಣೆ ನಡೆಸಲು ನಿರ್ಧಾರ. ಬಿಜೆಪಿ ನಾಯಕರ ಮೊದಲಿದ್ದ ವಿಶ್ವಾಸ ಮರೆಯಾಗಿದೆ. ಒಂದು ಕಾಲದಲ್ಲಿ ಎಲ್ಲ ಹಂತದ ಚುನಾವಣೆಯನ್ನ ಸಮರ್ಥವಾಗಿ ಎದುರಿಸುತ್ತಿದ್ದ ಬಿಜೆಪಿ ನಾಯಕರು ಈಗ ಮೊದಲಿದ್ದ ವಿಶ್ವಾಸ ಕಳೆದುಕೊಂಡಿದ್ದಾರೆ. ಹಾಗಾಗಿಯೇ ಮುಂದಿನ ಚುನಾವಣೆಯಲ್ಲಿ ಎಲ್ಲ ನಾಯಕರು ಒಟ್ಟಿಗೆ ಹೋಗೋ ವಿಶ್ವಾಸವನ್ನ ಅಮಿತ್ ಶಾ ಇಟ್ಟುಕೊಂಡಿಲ್ಲ. ಹೀಗಾಗಿ ತಾವೇ ಮುಂದಿನ ಚುನಾವಣೆ ಲೀಡ್ ಮಾಡೋದು ಸೂಕ್ತ ಅನ್ನೋದು ಅಮಿತ್ ಶಾ ಅವರ ಲೆಕ್ಕಾಚಾರವಾಗಿದೆ. ಎಸ್, ಅಮಿತ್ ಶಾ ರಾಜ್ಯ ಬಿಜೆಪಿಗೆ ಚಳಿ ಜ್ವರ ಬರುವಂತೆ ಮಾಡಿದ್ದಾರೆ. ಇದು ಸ್ಯಾಂಪಲ್ ಅಷ್ಟೇ, ಮುಂದೆ ಇನ್ನೇನಾಗುತ್ತೋ ಅನ್ನೋ ಆತಂಕ ರಾಜ್ಯ ಬಿಜೆಪಿ ನಾಯಕರನ್ನ ಬಿಟ್ಟು ಬಿಡದೆ ಕಾಡ್ತಿದೆ. ಇದು ಈ ಹೊತ್ತಿನ ವಿಶೇಷ. ನಮಸ್ಕಾರ.